ಜಟ್ ಬಸ್ ತಗೊಂಡ ಬರ್ತಾ ಇದೀಯಾ ನಾವು ಇಲ್ಲಿ ಏನು ಮಾಡ್ತಾ ಇದೀವಿ ಗೊತ್ತಿಲ್ಲ ಬುದ್ಧಿ ಬೇಡ ಗ್ಯಾನ್ ಗಟ್ಟವನೆ ಏಯ್ ಏನಾಯ್ತು ಈಗ ಅರೆ ಏನ ರೋಫ್ ಹೊಡಿತೀಯಾ ಹಿಂದೆ ಮುಂದೆ ಇಲ್ದಿರ ನಿನಗೆ ಯಾರೋ ಅಮ್ಮ ನಿನ್ ಪಾಲಿಗೆ ನಾನು ಸತ್ತೋಗಿದ್ದೆ ಮೇಲೆ ಬಾರಿ ಗೌರ್ಮೆಂಟ್ ಸರ್ವೆಂಟ್ ನಾನು ಮೈ ಮುಟ್ಟಿದ್ರೆ ಕಮ್ಮಿ ಕಮ್ಮಿ ಹೇಳ್ಬೇಕಾದ ರೂಲ್ಸ್ ರೂಲ್ಸ್ ಮಾಡೋ ನನ್ನ ಮಕ್ಕಳಿಗೆಲ್ಲ ರೂಲ್ಸ್ ನನ್ಗೆಲ್ಲ ವಿಷಯ ಗೊತ್ತಾಯ್ತು ಹೇಳಮ್ಮ ನೀನ್ ನನ್ನ ತಂಗಿ ಅಲ್ವಾ ಹೇಳಮ್ಮ ಸ್ವಲ್ಪ ಸಮಾಧಾನ ಮಾಡ ನಿನ್ನ ತಂಗಿ ಈ ಸ್ಥಿತಿಗೆ ಬರೋದಕ್ಕೆ ಯಾರು ಕಾರಣ ಅಂತ ನನಗೆ ಗೊತ್ತು ನಿನ್ನ ಫುಟ್ಬಾಲ್ ಟೀಮ್ನವನೇ ಸುಂದರ್ ಏ ದಾಸ ಯಾಕೋ ಹೀಗೆ ಕುಡಿತಿದ್ಯಾ ಹೃದಯ ಉರಿತಾ ಇದೆ ಕಣ್ರು ಯಾಕೆ ರೌಡಿಗಳು ಲವ್ ಮಾಡಬಾರ್ದ ರೌಡಿಗಳ ಹೃದಯ ಅಲ್ವಾ ಮನ್ಸಿಲ್ವಾ ಶ್ರೀರಾಮ ರಾವಣನಾಗಿ ಜನಗಳನ್ನ ಕೊಂದಾಗ ಸಮಾಜ ಅದನ್ನ ಒಪ್ಪುತ್ತೆ ಯಾ ಯಸ್ ರಾವಣ ರಾಮ ಆಗ್ತೀನಿ ಅಂದಾಗ ಈ ಸಮಾಜ ಅದನ್ನ ಒಪ್ಪಲ್ಲ ಯಾಕೆ ಯಾಕೆ ದಿನ ಹೀಗೆ ನಿನ್ನೆ ನಾ ನೋಡಿದೆ ಆ ಖುಷಿಯಲ್ಲಿ ನಾ ತೇಲಾಡಿದೆ ಸವಿ ಮಾತು ನಿನ್ನ ಮಾತು ಮುತ್ತಂತೆ ಯಾವ ದೂರ ಕೋಮಲಾಗಿ ವೀಣೆಯಂತೆ ನಿನ್ನ ಭಂಗಿ ನನ್ನ ಸಖಿ ತಾರಾಮುಖಿ ಮನಸೆಳೆದವಳೆ ಗೋವಿಂದ ಜರಳಿ ಎಂಗವಲ ನಿನ್ ಕನಸುಗಳು ಚೈತ್ರಗಳ ತೇರಿನಲಿ ಬಂದವಳ ಜೂಟೆಯೇ ಉಗ್ರವಾದ ಕಾಶ್ಮೀರ ರಾಜ ಕೋ ಹೆ ಜಾಗ ಚೈನ್ ಉಸ್ನೆ ಅಪ್ನಾ ಹೆ ಖೋಯಾ ನಾನು ಹೋಟ್ಲ್ ಬಂದಾಗಿಂದ ನೋಡ್ತಾನೆ ಇದ್ದೀನಿ ಮೌನವಾಗಿದ್ದೀರಾ ಪ್ರಿಯಾ ಮ್ಯೂಸಿಕ್ ಕೇಳ್ತಾ ಇದ್ದೆ ಓ ನೀನ್ ಮ್ಯೂಸಿಕ್ ಲವರ್ ಅಲ್ವಾ ಇದನ್ನ ಯಾರು ನೋಡ್ತಿರೋದು ಗೊತ್ತಾ ಅಮೆರಿಕಾಗ ಹೋದ್ಮೇಲೆ ನಮ್ಮ ಮನೆ ಮರ್ತು ಹೋಗಿದ್ಯಾ ಮ್ಯೂಸಿಕ್ ಎಲ್ಲಿ ನೆನಪಿರುತ್ತೆ ಸೇರ್ಬೇಕಾಗಿರೋ ಅನಾಥಾಶ್ರಮ ಜಾಗಕ್ಕೆ ಒಂದು ಕೋಟಿ ಕೊಟ್ಟಿರೋ ಬಿಸ್ನೆಸ್ ಕಿಂಗ್ ರತನ್ ಲಾಲ್ ಗೆ ನನ್ನ ವಿಷಯ ತಿಳಿಸಿ ವಾನ್ ಮಾಬಿಟ್ ಬಾ ಅವತ್ತು ದೇವಸ್ಥಾನದಲ್ಲಿ ನಿಮ್ ಜೊತೆ ನೋಡ್ನಲ್ಲ ಅವತ್ತು ನಿಮ್ ಮನೇಲಿ ನನ್ ಜೊತೆ ಮಾತಾಡಿದ್ರಲ್ಲ ಮುಖಾಮುಖಿ ಕುಯ್ದು ಹಾಕ್ಬಿಡ್ತೀನಿ ಓಹೋ ಕುಯ್ತೀಯಾ ಕುಯ್ಯೋ ಕುಯ್ಯೋ ಏನ್ ಮೈ ಮೇಲೆ ಬೀಳ್ತಾ ಇದೆಲ್ಲ ನೋಡು ನಾನ್ ಮುಖ ಕುರುಪ್ ಹಾಕಿದ್ರೆ ಎಂಟರ್ ಕಾಲೇಜೇ ಅಲ್ಲ ಇಡೀ ಊರೇ ನಿನ್ ನೋಡ್ಬಾರ್ದು ಮಗಲೇ ನಮ್ ಗುರು ನೋಡಿದ್ರೆ ಇಡೀ ಊರೇ ಭಯ ಬೀಳ್ತದೆ ನೀನೇನು ಮೈ ಮೇಲೆ ಬೀಳ್ತಾ ಇದ್ಯಾ ಹೇ ಮುಚ್ಚಲ್ಲ ಅನಾಥ ಅನಾಥ ನೋವು ಹೇಗಿರುತ್ತೆ ಅಂತ ನಿನ್ ಗೊತ್ತ ಗೊತ್ತೇನೆ ಏಯ್ ನಿನಗ ಅಪ್ಪ ಅಮ್ಮ ಅಜ್ಜಿ ಎಲ್ಲರೂ ಇದ್ದಾರೆ ನನ್ಗೆ ಯಾರು ಇಲ್ಲ ಯಾರು ಇಲ್ಲ ಕಣೆ ಅದಕ್ಕೆ ಅನಾಥನಾ ಅನಾಥನೇನೆ ಓಕೆ ಚೋರಿ ಚೋರಿ ನನ್ನ ಚಿತ್ತ ಚೋರಿ ಹಾಡೋಣ ಆಕಾಶದ ಚೇಹಾರಿ ಅಯ್ಯೋ ಅದೇನು ಅಂತ ಗಂಟು ಬಿದ್ಲು ಡಯಾನ ತರ ಬಟ್ಟೆ ಎಲ್ಲ ಬಿಚ್ಕೊಂಡು ಹುಚ್ಚಿ ತರ ಓಡಾಡ್ತಿರ್ತಾಳೆ
ಒಳ್ಳೆ ಲೊಕೇಶನ್, ಒಂದ್ ಡುವೆಟ್ ಆಡು ಅಂತಳೆ. ಪ್ರಿಯಾ, ಇಷ್ಟೊಂದ್ ಪೋಸ್ ಎಲ್ಲ ಬೇಡಮ್ಮ, ತವ ನಿನ್ ಕ್ಲಿಪ್. ಸಾರಿ, ಎರಡು ಕೈ ಹೌಸ್ ಫುಲ್. ನೀನೇ ಸಿಕ್ಸ್ ಎಲ್ಲಿಗೆ? ಎಲ್ಲಿ ತಲೆ ಬಂದ್ಬಿಟ್ಟು ಎಲ್ ಬೇಕಾದ್ರೂ ಸಿಕ್ಸ್. ಯಾಕೆ, ಏನ್ ಯೋಚನೆ ಮಾಡ್ತಾ ಇದೀಯ? ಇಷ್ಟ ಇಲ್ವಾ? ಸೂರ್ಯ ಚಂದ್ರನ ಗುರುತಿಸೋ ಅಷ್ಟರಲ್ಲಿ ಹೆತ್ತ ತಾಯಿ ಮುಖಾನೆ ಮರ್ತೋಗಿತ್ತು. ನನಗ್ ಮಾದ ಅಂತ ಹೆಸರಿಟ್ರಿ, ಅಂಗಳದಲ್ಲಿ ಆಡಕ್ಕೂ ಬಿಟ್ರಿ, ನಾನು ಹಸಿವು ಅಂತ ಬಂದಾಗ ಕೈ ತುತ್ತು ಕೊಟ್ರಿ. ನಿಮ್ ಕಷ್ಟಕ್ಕೆ ರಕ್ತ ಹಂಚ್ಕೊಂಡ್ರೆ ಮಕ್ಳೇ ಬೇಕಾ? ಈ ಅನಾಥನ್ಗ ಭಾಗ್ಯ ಇಲ್ವೇನವ ಹೇಳವ? ಟಾರ್ಚರ್ ಕೊಡ್ತಾಳಲ್ಲ, ಇಲ್ಲಿಂದ ಆಚೆ ಹೋಗಿ ತಗೊಳ್ತೇನೆ ನೀನು. ಮಾತು ಪಾಪ ಕಡೆ